ass up because it's time to go beast mode. ಹಲೋ ಎವ್ರಿ, ವೆಲ್ಕಮ್ ಟು ಅವರ್ ಫ್ಯಾಕ್ಟ್ರಿ. ಇವತ್ತು ಏನಪ್ಪ ಸ್ಪೆಷಲ್ ಅಂದ್ರೆ ನಿತ್ಯಾನಂದ. ನಿತ್ಯಾನಂದನ ಬಗ್ಗೆ ಮಾತಾಡ್ತಿದ್ದೀವಿ. ನಿತ್ಯಾನಂದ ಯಾರ ಅಂತ ಅಂತೀರಾ? ತಮಿಳ್ನಾಡಲ್ಲಿ ಹುಟ್ಟಿ, ಹೈದರಾಬಾದಲ್ಲಿ ಆಶ್ರಮ ಕಟ್ಟಿ, ಗುಜರಾತಲ್ಲಿ ಕೇಸ್ ಆಗಿ, ನೇಪಾಳಕ್ಕೆ ನಡ್ಕೊಂಡು ಹೋಗಿ, ಈಕ್ವಡಾರ್ಗೆ ಹಾರ್ಕೊಂಡು ಹೋಗಿರೋ ನಮ್ಮ ಎಲ್ಲ ಪ್ರಜೆಗಳು ಅತಿ ವಿಚಿತ್ರವಾಗಿ ನೋಡಿರುವ ನಿತ್ಯಾನಂದನ ಬಗ್ಗೆನೇ ಇವತ್ತು ಕ್ಲಿಯರ್ ಆಗಿ ಮಾತಾಡ್ತಿದ್ದೀವಿ. ಏನಪ್ಪ ಅವ್ರ ವಿಷಯ ಅಂತೀರಾ? ನಿತ್ಯಾನಂದ ಅವರು ಈಕ್ವಡಾರ್ ದೇಶದ ಹತ್ರ ಹೋಗಿ ಒಂದು ಸಪರೇಟ್ ಐರ್ಲ್ಯಾಂಡ್ ಅನ್ನ ಕೊಂಡು ಈಗ ಕೈಲಾಸ ಅನ್ನೋ ಒಂದು ದೇಶನ ಅಪ್ರೂವಲ್ ಮಾಡೋಕ್ಕೆ ಹೋರಾಟಕ್ಕೆ ನಿಂತಿದ್ದಾರೆ. ಅದು ಎಲ್ಲಿ? UNOದಲ್ಲಿ ಪೆಟಿಷನ್ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು. ಅವ್ರ ಬಗ್ಗೆ ಇವತ್ತು ಕ್ಲಿಯರ್ ಆಗಿ ಮಾತಾಡ್ತಿದ್ದೀವಿ. ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಯ್ತಾ? ನೆಕ್ಸ್ಟ್ ನಿಮ್ಗೇನೋ ಡೌಟ್ ಇದ್ರು ಕಮೆಂಟ್ ಹಾಕಿ, ನಿಮ್ಗೇನೋ ಬೇರೆ ಬೇರೆ ರೀತಿಯ ವೀಡಿಯೋಸ್ ಬೇಕಾಗಿದ್ರು ಕಮೆಂಟ್ ಹಾಕಿ, ನಾ ಇಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಮಾಡಿ ನೆಕ್ಸ್ಟ್ ವಿಡಿಯೋ ಮೇಕಿಂಗ್ ಮಾಡೋಕ್ಕೆ ನಿಮ್ಗೆ ಆದಷ್ಟು ಸಹಾಯ ಮಾಡ್ತೀನಿ, ಆಯ್ತಾ? ಇವಾಗ ನಿತ್ಯಾನಂದದ ಬಗ್ಗೆ ಮಾತಾಡೋಣ. ನಿತ್ಯಾನಂದ ಅಂದ್ರೆ ಯಾರಂತ ಮಾಡಿರ? ನಮ್ಮ ದೇಶದಲ್ಲೇ ಹುಟ್ಟಿದನು, ಅದು ತಮಿಳ್ನಾಡಲ್ಲೇ ಹುಟ್ಟಿರೋ ವ್ಯಕ್ತಿ ಅಂತಲೇ ಹೇಳ್ಬೋದು. ಇವರು ಈಗ ಒಂದು ಕೈಲಾಸ ಅನ್ನೋ ದೊಡ್ಡ ದೇಶ ಕಟ್ಟಬೇಕಂತ ಒಂದು ಐರ್ಲ್ಯಾಂಡ್ ಅಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆನೂ ಇವತ್ತು ನೋಡ್ತಾ ಇದೀವಿ, ಆಯ್ತಾ? ಇಂಡಿಯಾದಿಂದ ತಪ್ಪಿಸ್ಕೊಂಡು ಹೋಗಿ ಇಡೀ ಸ್ಟೇಟ್ ಎಲ್ಲ ಸ್ಟೇಟಲ್ಲೂ ಹುಡುಕ್ತಿದ್ದಾರೆ. ಬೇರೆ ಬೇರೆ ಕಡೆ ತುಂಬ ಕ್ವಶನ್ ಕೇಳ್ಬೇಕಂತ ಕೂಡ ಹುಡ್ಕೋದಿಕ್ಕೆ ಇವಾಗ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಅದು ಅಲ್ಲದೆ ಈ ದೇಶ ಎಲ್ಲಿದೆ, ಕೈಲಾಸ ಅನ್ನೋದು ಎಲ್ಲಿದೆ ಅಂತ ಎಲ್ಲರಿಗೂ ಕ್ವಶನ್ ಇದೆ. ಸೌತ್ ಅಮೆರಿಕಾದ ಕೆಲವೊಂದು ಐರ್ಲ್ಯಾಂಡ್ ಅಂತ ಇರುವ ಈಕ್ವಡಾರ್ ದೇಶದಲ್ಲಿರುವ ಒಂದು ಐರ್ಲ್ಯಾಂಡ್ ಅನ್ನ ಸ್ವಂತವಾಗಿ ಮಿನಿಮಮ್ ಅಂದ್ರು ಒಂದು 2 ವರ್ಷದ ಹಿಂದೆ ಕೊಂಡ್ಕೊಂಡಿದ್ದಾರೆ. ಏನಪ್ಪ ಅಂತಂದ್ರೆ ಆ ದೇಶಕ್ಕೆ ಅಮೌಂಟ್ ಕೊಟ್ಟು ಈ ಐರ್ಲ್ಯಾಂಡ್ ಅನ್ನ ಕೊಂಡ್ಕೊಂಡಿದ್ದಾರೆ. ಇದು ಒಂದು ಪ್ರೈವೇಟ್ ಐರ್ಲ್ಯಾಂಡ್ ಅಂತಾನೆ ಕೂಡ ಹೇಳ್ಬೋದು. ಯಾಕಂದ್ರೆ ಪ್ರೈವೇಟ್ ಐರ್ಲ್ಯಾಂಡ್ ಅಂತಂದ್ರೆ ಈ ದೇಶಕ್ಕೆ ಹೋಗೋದಿಕ್ಕೂ ಅವ್ರ ಪರ್ಮಿಷನ್ ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ, ಆಯ್ತಾ? ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇವರು UNOಗೆ ಅಪ್ರೂವಲ್ ಹಾಕಿದ್ದಾರೆ, ಅಂದ್ರೆ ಯುನೈಟೆಡ್ ನೇಷನ್ಸ್ಗೆ ಅಪ್ರೂವಲ್ ಆಗಿದ್ದಾರೆ. ಈ ಅಪ್ರೂವಲ್ ಮಿಸ್ ಆಗಿ ಏನಾರ ಸಿಕ್ತು ಅಂದ್ರೆ ಒಂದು ದೊಡ್ಡ ದೇಶ ನಮ್ಮ ದೇಶದವ್ರು ನಿತ್ಯಾನಂದ ಅನ್ನ ಹಿಡಿಬೇಕಂದ್ರೆ ಒಂದು ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ದೇಶಗಳ ಜೊತೆಗೆ ಈಗ ನಮ್ಮ ಇಂಡಿಯಾ ಮತ್ತೆ ಚೈನಾದಲ್ಲಿ ಹೇಗೆ ಪ್ರಾಬ್ಲಮ್ ಇದೆಯೋ ಅದೇ ರೀತಿ ಒಂದು ದೊಡ್ಡ ಪ್ರಾಬ್ಲಮ್ಸೇ ಹುಟ್ಟಾಕ್ಬೋದು. ಆದಷ್ಟು ಬೇಗ ನಮ್ಮ ಇಂಡಿಯಾದವರು ಇದು ನಡೀತಾರ ಇಲ್ಲ ಇವ್ರನ್ನ ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ನೆಕ್ಸ್ಟ್ ನಿಮಗೆ ಮುಂದ್ ಮುಂದೆ ಬರ್ತಾ ಹೇಳ್ತೀನಿ. ಈ ಕೈಲಾಸ ದೇಶಕ್ಕೆ ಒಂದು ಸಪರೇಟ್ ಫ್ಲಾಗ್ ಇದೆ, ಒಂದು ಅನಿಮಲ್ ಇದೆ, ಒಂದು ಫ್ಲವರ್ ಇದೆ, ಅಂದ್ರೆ ನ್ಯಾಷನಲ್ ಫ್ಲವರ್ ಇದೆ, ಒಂದು ನ್ಯಾಷನಲ್ ಫ್ಲಾಗ್ ಇದೆ, ಮತ್ತೆ ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಪಾಸ್ಪೋರ್ಟ್ ಇದೆ, ಮತ್ತೆ ಒಂದು ವೆಬ್ಸೈಟ್ ಕೂಡ ಓಪನ್ ಮಾಡ್ಕೊಂಡಿದ್ದಾರೆ. ಈ ಕೈಲಾಸನ ಹೇಗೆ ಕೊಂಡ್ಕೊಂಡ್ರು ಅಂದ್ರೆ ಬೇರೆ ಬೇರೆ ದೇಶದಲ್ಲಿರೋ ಎಲ್ಲಾ ಕಡೆಯಿಂದ ಇನ್ಕಮ್ ಬರ್ತಾ ಇತ್ತು, ಅಂದ್ರೆ ದೇಣಿಗೆ ರೂಪದಲ್ಲಿ ಹಣ ತುಂಬಾ ಕೋಟಿ ಕೋಟಿ ಗಟ್ಟಲೆ ಬರ್ತಾ ಇತ್ತು. ಎಲ್ಲಿಂದ ಅಮೌಂಟ್ ಬಂತು, ಯಾವ ದೇಶದಿಂದ ಜಾಸ್ತಿ ಬಂತೀರಾ? ಅಮೆರಿಕ ದೇಶದಿಂದ ಅಮೌಂಟ್ ಬಂತು ಅಂತ ಹೇಳ್ಬೋದು. ಈಗ ನಿತ್ಯಾನಂದನ ಬಗ್ಗೆ ಒಂದು ಚಿಕ್ಕ ಇಂಟ್ರೊಡಕ್ಷನ್ ಅನ್ನ ನೋಡಬಿಡೋಣ. ಏನಪ್ಪಾ ಅಂತಂದ್ರೆ ಈ ನಿತ್ಯಾನಂದ ಅವರು ಹುಟ್ಟಿದ್ದು ತಮಿಳುನಾಡಲ್ಲಿ. ತಮಿಳುನಾಡಿನಲ್ಲಿ ಒಂದು ಪ್ಲೇಸ್ ಅಲ್ಲಿ ಹುಟ್ಟಿದ್ದು, ಚಿಕ್ಕ ವಯಸ್ಸಿನಿಂದನೇ ಆಧ್ಯಾತ್ಮಿಕ ಬಗ್ಗೆ ಬೆಳ್ಕೊಳ್ತಾ ಬರ್ತಾರೆ. ಅದೇ ರೀತಿ ಇವರು ಒಂದು ಆಶ್ರಮ ಚಿಕ್ಕದಾಗಿ ಕಟ್ತಾರೆ, ಅಲ್ಲಿಂದ ತುಂಬಾ ಆರ್ಟಿಕಲ್ಸ್ ಬರೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆರ್ಟಿಕಲ್ಸ್ ಇಂದ ತುಂಬಾ ಫೇಮಸ್ ಆಗ್ತಾರೆ. ಒಂದು ಆಶ್ರಮ ಕಟ್ಟಿದ್ರಲ್ಲ ಅಲ್ಲಿ ತುಂಬಾ ಜನ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಆಧ್ಯಾತ್ಮಿಕ ವಿಷಯಗಳನ್ನು ತಿಳಿಸ್ತಾ ಹೋಗ್ತಾರೆ. ಇದೇ ರೀತಿ ಹೈದರಾಬಾದ್ನಲ್ಲಿ ಒಂದು ಆಶ್ರಮ ಕಟ್ತಾರೆ. ಹೈದರಾಬಾದ್ನಲ್ಲಿ ಆಶ್ರಮ ಕಟ್ಟಿದಾಗ ಏನೇ ನಡೆಯುತ್ತೆ ಅಂದ್ರೆ ತುಂಬಾ ಬೇರೆ ಬೇರೆ ದೇಣಿಗೆ ಕೊಡೋರು, ಅಮೌಂಟ್ ಕೊಡೋರು ಬರ್ತಾ ಇರ್ತಾರೆ. ಆ ಟೈಮಲ್ಲಿ ಇವ್ರೇನ್ ಮಾಡ್ತಾರೆ ಅಂದ್ರೆ ಚಿಕ್ಕ ಚಿಕ್ಕ ಮಕ್ಕಳನ್ನ ಕೆಲ್ಸಕ್ಕೆ ಇಟ್ಕೊಂಡಿರ್ತಾರೆ. ಕೆಲ್ಸಕ್ಕೆ ಇಟ್ಕೊಂಡಿರೋದಂದ್ರೆ ಅವ್ರ ಹತ್ರ ಅವರಿಂದ ಕಲೆಕ್ಟ್ ಮಾಡೋದು, ಅಂದ್ರೆ ಚಿಕ್ಕ ಮಕ್ಕಳು ಹೋಗಿ ಇವರು ಇರೋ ಇದನ್ನೆಲ್ಲ ನೋಡಿ ಅವರು ಅಮೌಂಟ್ ಅನ್ನು ಕೊಡ್ಬೇಕು, ದೇಣಿಗೆ ಕೊಡ್ಬೇಕು, ಆ ರೀತಿ ಇಟ್ಕೊಂಡಿದ್ರಂತೆ. ಈ ಮಕ್ಕಳನ್ನೆಲ್ಲ ನೋಡಿ ತುಂಬಾ ಜನ ತುಂಬಾ ಮನಸ್ಸಿಗೆ ನೋವು ಮಾಡ್ಕೊಂಡು ಡೈರೆಕ್ಟ್ ಆಗಿ ಹೋಗಿ ಕೇಸ್ ಹಾಕ್ತಾರೆ. ಕೇಸ್ ಹಾಕೋದ್ರಲ್ಲ ಒಂದಲ್ಲ ಎರಡಲ್ಲ ತುಂಬಾ ಕೇಸ್ ಬರುತ್ತೆ. ಕೋರ್ಟ್ ಅಲ್ಲಿ ಸಾವಿರಾರು ಕ್ವಶನ್ಸ್ಗಳು ಉತ್ಪತ್ತಿ ಆಗ್ತವೆ. ಇವ್ರನ್ನ ಆದಷ್ಟು ಬೇಗ ಅರೆಸ್ಟ್ ಮಾಡಿ ನಾವು ಸಾವಿರಾರು ಕ್ವಶನ್ ಕೇಳ್ಬೇಕು, ಅದು ಏನಾರ ಆಗ್ಲಿ ಹೂಕಾರ್ ಕ್ರೂಕ್ ಅರೆಸ್ಟ್ ಮಾಡ್ಬೇಕಾ ಅರೆಸ್ಟ್ ಮಾಡ್ಬೇಕು, ಆ ರೀತಿ ನಿಲ್ತಾರೆ. ಆ ಟೈಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ದೇಶದವರೇ ಸುಮ್ಮನೆ ಸಪೋರ್ಟ್ ಮಾಡಿ ಅವರು ನೇಪಾಳ ದೇಶಕ್ಕೆ ಹೋಗ್ತಾರೆ. ನೇಪಾಳ ದೇಶದಿಂದ ಡೈರೆಕ್ಟ್ ಆಗಿ ಈಕ್ವಡಾರ್ ದೇಶದಲ್ಲಿ ಅವರು ಐರ್ಲ್ಯಾಂಡ್ ಕೊಂಡ್ಕೊಂಡಿದ್ರಲ್ಲ ಅಲ್ಲಿಗೆ ಹೋಗಿ ಸೇಫ್ಟಿ ಆಗ್ತಾರೆ. ಈಗ ಐರ್ಲ್ಯಾಂಡ್ ಎಷ್ಟು ದೊಡ್ಡದಾಗಿ ಬೆಳೆದಿದ್ದಾರೆ ಆದಷ್ಟು ಬೇಗ ಅಪ್ರೂವಲ್ ತಗೋಬೇಕಂತ ರೆಡಿ ಮಾಡ್ಕೊಂತಿದ್ದಾರೆ. ಆ ದೇಶದಲ್ಲೇ ಸಪರೇಟ್ ಆಗಿ ಓನ್ ಲ್ಯಾಂಗ್ವೇಜಸ್ ಇದೆ. ನಮ್ಮ ಭಾರತಕ್ಕೆ ಲ್ಯಾಂಗ್ವೇಜ್ ಏನಪ್ಪಾ ಅಂತಂದ್ರೆ ನಾವು ನ್ಯಾಷನಲ್ ಲ್ಯಾಂಗ್ವೇಜ್ ಹಿಂದಿ ಇದೇವೆ, ಹಿಂದಿ ಲ್ಯಾಂಗ್ವೇಜ್ ಇದೆ. ಆದ್ರೆ ಆ ದೇಶದಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷು ಮತ್ತೆ ತಮಿಳು ಸಾಂಸ್ಕೃತ್ ಈ ಮೂರು ಲ್ಯಾಂಗ್ವೇಜ್ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತಪ್ಪ. ಅದು ಅಲ್ಲದೆ ನ್ಯಾಷನಲ್ ಫ್ಲಾಗ್ ಇದೆ. ಆ ನ್ಯಾಷನಲ್ ಫ್ಲಾಗ್ ಯಾವ್ದಂತೀರ? ಒಂದು ತ್ರಿಭುಜಾಕಾರದಲ್ಲಿದೆ, ಅದ್ರ ಸೆಂಟರ್ ಅಲ್ಲಿ ನಿತ್ಯಾನಂದ ಅವರ ಫೋಟೋ, ಆಯ್ತಾ? ಫೋಟೋ ಕೂಡ ಆಯ್ತು. ಈಗ ಅವ್ರದ್ದು ನ್ಯಾಷನಲ್ ಅನಿಮಲ್ ಯಾವ್ದಪ್ಪ ಅಂತೀರಾ? ಬಸವಣ್ಣ. ನ್ಯಾಷನಲ್ ಅನಿಮಲ್ ಯಾವ್ದಪ್ಪ? ಬಸವಣ್ಣ. ಅಂದ್ರೆ ಈ ಶಿವನ ಹತ್ರ ಇರುತ್ತಲ್ಲ ಆ ಬಸವಣ್ಣನೇ ನ್ಯಾಷನಲ್ ಅನಿಮಲ್ ಆಗಿ ಕೂಡ ಇವ್ರು ಮಾಡ್ಕೊಂಡಿದ್ದಾರೆ. ನ್ಯಾಷನಲ್ ಫ್ಲವರ್ ಯಾವ್ದಪ್ಪ ಅಂತೀರಾ? ನ್ಯಾಷನಲ್ ಫ್ಲವರ್ ಲೋಟಸ್ ಫ್ಲವರ್. ನಮ್ಮ ಇಂಡಿಯಾದೇ ಅಂತ ಹೇಳ್ಕೊಂಡು ನಮ್ಮ ಇಂಡಿಯಾದಲ್ಲೂ ಲೋಟಸ್ ಫ್ಲವರ್ ಇದೆ, ಆದ್ರೆ ಅವರು ಕೂಡ ಲೋಟಸ್ ಫ್ಲವರ್ನ ಇಟ್ಕೊಂಡಿದ್ದಾರೆ. ಈಗ
ಯುಎನ್ ನಲ್ಲಿ ಪೆಟಿಷನ್ ಹಾಕಿದಾರಲ್ಲ, ಯಾಕಪ್ಪ ಪೆಟಿಷನ್ ಹಾಕಿದ್ದಾರೆ, ಹೇಗಪ್ಪ ನಮಗೆ ಯಾಕಪ್ಪ ಅಪ್ರೂವಲ್ ಕೊಡ್ರಿ ಅಂತ ಹಾಕಿದಾರೆ ಅಂದ್ರೆ, ಇವರು ಕೆಲವು ಕಾರಣಗಳನ್ನು ತಿಳಿಸ್ತಾರೆ. ಏನಪ್ಪ ಆ ಕಾರಣ ಅಂತೀರಾ? ನಮ್ಮ ದೇಶ ಆಧ್ಯಾತ್ಮಿಕ ಜನರಿಗೆ ಮಾತ್ರ ಈ ದೇಶ ಅಪ್ರೂವಲ್ ಕೊಡತ್ತೆ. ಆಧ್ಯಾತ್ಮಿಕತೆಗೆ ಬರ್ತಿರೋ ಮಕ್ಕಳನ್ನ ಬೇರೆ ಬೇರೆ ದೇಶಗಳಲ್ಲಿ ತುಂಬಾ ಪ್ರಾಬ್ಲಮ್ಸ್ ಕೊಡ್ತಿದ್ದಾರೆ. ಆಧ್ಯಾತ್ಮಿಕಕ್ಕೆ ಯಾವುದೇ ಕಾರಣಕ್ಕೂ ರಿಪೋರ್ಟ್ನ ಅಥವಾ ಸಹಕಾರ ಕೊಡ್ತಾ ಇಲ್ಲ. ಅಂತಹ ಮಕ್ಕಳಿಗೆ, ಅಂತಹ ಜನರಿಗೆ ನಾವು ಆಧ್ಯಾತ್ಮಿಕವಾಗಿ ಮುಖ್ಯವಾದ ಇದು ಕೊಡ್ತೀವಿ. ಇಲ್ಲಿ ಮೇಲ್ ಮತ್ತೆ ಫಿಮೇಲ್ ಅನ್ನೋ ಯಾವುದೇ ಭೇದ ಭಾವ ಇರಲ್ಲ, ಎಲ್ಲರಿಗೂ ಈಕ್ವಲ್ ಇರುತ್ತೆ. ನಮ್ಮ ದೇಶದಲ್ಲಿ ಆದಷ್ಟು ಬೇಗ ನಾವು ಬ್ಯಾಂಕ್ ಓಪನ್ ಮಾಡ್ತೀವಿ. ಯಾಕಂದ್ರೆ ಯಾವುದೇ ಒಂದು ದೇಶ ಇದ್ರೆ ಅದಕ್ಕೆ ಒಂದು ಸಪರೇಟ್ ಆಗಿ ಬ್ಯಾಂಕ್ ಇರಬೇಕು. ಈಗ ನಮ್ಮ ದೇಶಕ್ಕೆ RBI ಇದೆಯಲ್ಲ, ಅದೇ ರೀತಿ ಆ ದೇಶಕ್ಕೆ ಅವರು ಒಂದು ಬ್ಯಾಂಕ್ ಓಪನ್ ಮಾಡ್ಕೊಂತಾರಂತೆ. ಕೈಲಾಸ ಬ್ಯಾಂಕ್ ಅಂತ ಇರ್ಬೋದು, ಯಾವ ರೀತಿಯ ಬ್ಯಾಂಕ್ ಇರ್ಬೋದು, ಆ ಬ್ಯಾಂಕ್ ಅನ್ನು ಓಪನ್ ಮಾಡ್ಕೊಂಡ್ರೆ ಯಾವ್ದಪ್ಪ ಕರೆನ್ಸಿ ನಮ್ಮ ಇಂಡಿಯಾದಲ್ಲಿ ರುಪೀಸ್ ಇದೆ ಅಥವಾ ಬೇರೆ ದೇಶದಲ್ಲಿ ಡಾಲರ್ಸ್ ಕೂಡ ತುಂಬಾ ಯೂಸ್ ಮಾಡ್ತಾರೆ. ಅವರು ಕ್ರಿಪ್ಟೋ ಕರೆನ್ಸಿಯನ್ನ ಯೂಸ್ ಮಾಡ್ಬೇಕಂತ ರೆಡಿಯಾಗಿದ್ದಾರೆ. ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಅಂತ ಇಂತ ಅಲ್ಲ, ಕ್ರಿಪ್ಟೋ ಕರೆನ್ಸಿಗೆ ಒಂದು ಮಿಸ್ ಯಾವುದು ಒಂದು ಬಿಟ್ ಕಾಯಿನ್ಗೆ ಈಗಿನ ರೇಂಜಲ್ಲಿ ಮಿನಿಮಮ್ ಅಂದ್ರು 6 ಲಕ್ಷ ರೂಪಾಯಿ ಸರೌಂಡಿಂಗ್ ಇನ್ನೂ ತುಂಬಾ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಆ ರೀತಿ ಕ್ರಿಪ್ಟೋ ಕರೆನ್ಸಿನ ಯೂಸ್ ಮಾಡ್ತಾರೆ. ಯಾಕಂದ್ರೆ ಕ್ರಿಪ್ಟೋ ಕರೆನ್ಸಿ ಅನ್ನೋದು ಒಂದು ಇಂಟರ್ನ್ಯಾಷನಲ್ ಮನಿ ಅಂತಾನೆ ಹೇಳ್ಬೋದು, ಅದು ಒಂದು ಆರ್ಟಿಫಿಷಿಯಲ್ ಅಂತಾನೆ ಇರ್ಬೋದು. ಅಂತಹ ಕರೆನ್ಸಿನ ನಾವು ಯೂಸ್ ಮಾಡ್ತೀವಿ ಅಂದ್ರೆ, ಯಾಕಂದ್ರೆ ಯಾವುದೇ ದೇಶದಿಂದ ಫಂಡ್ ಹಾಕೋದಿಕ್ಕೆ ಈ ಕ್ರಿಪ್ಟೋ ಕರೆನ್ಸಿಯಲ್ಲಿ ತುಂಬಾ ಈಸಿಯಾಗಿ ಹಾಕ್ಬೋದು, ಅಟ್ಟೆ ಸೆಕೆಂಡ್ ಅಲ್ಲಿ ಆ ದೇಶಕ್ಕೆ ತಲುಪುತ್ತೆ. ಇಂತಹ ಕರೆನ್ಸಿಯನ್ನ ಇವ್ರು ಇಟ್ಕೊಂಡಿದೀವಿ ಅಂತ ಹೇಳ್ತಿದ್ದಾರೆ. ಅದು ಅಲ್ಲದೆ ಇಲ್ಲಿ ಬರೋರಿಗೆ ಎಲ್ಲರಿಗೂ ಫ್ರೀ ಎಜುಕೇಶನ್, ಫ್ರೀ ಊಟ, ಮತ್ತೆ ಇವರಿಲ್ಲಿ ಎಲ್ಲ ಈಕ್ವಲ್ ಆಗಿ ನಾವು ನೋಡ್ಕೊಳ್ತೀವಿ. ಬರೋರು ಎಲ್ಲರಿಗೂ ಈಕ್ವಲ್ ಆಗಿ ನೋಡ್ತೀವಿ, ಆಧ್ಯಾತ್ಮಿಕವತೆ ಕಲಿಸ್ತೀವಿ. ನೀವು ಇಲ್ಲಿ ಬದುಕೋರು ದೇವಸ್ಥಾನದಲ್ಲಿ ಬದುಕಿದ ಹಾಗೆ ನಿಮಗೆ ಫೀಲ್ ಇರುತ್ತೆ ಅಂತ ಇವರು ಇವ್ರ ವೆಬ್ಸೈಟ್ ಅಲ್ಲಿ ಹಾಕೊಂಡಿದ್ದಾರೆ. ಅದು ಅಲ್ಲದೆ ಇವ್ರ ವೆಬ್ಸೈಟ್ ಗೆ ಸಪರೇಟ್ ಆಗಿ ಒಂದು ಕೈಲಾಸ ಅನ್ನೋ ಒಂದು ಪಾಸ್ಪೋರ್ಟ್ ಕೂಡ ರೆಡಿ ಮಾಡ್ಕೊಂಡ್ರೆ ನೀವು ಅದೇ ವೆಬ್ಸೈಟ್ ಅಲ್ಲಿ ಪಾಸ್ಪೋರ್ಟ್ ಕೂಡ ಅಪ್ಲೈ ಮಾಡ್ಕೋಬಹುದು. ಆ ಪಾಸ್ಪೋರ್ಟ್ ಅಲ್ಲಿ ಅಪ್ಲೈ ಮಾಡ್ಕೊಂಡು ಅವ್ರ ದೇಶಕ್ಕೆ ಕೂಡ ಡೈರೆಕ್ಟ್ ಆಗಿ ಬರ್ಬೋದು, ಅಥವಾ ಅವರಿಗೆ ಫಂಡ್ ನ ಕಳಿಸೋದ್ರ ಮುಖಾಂತರ ಅವ್ರ ದೇಶವನ್ನು ಭೇಟಿ ಮಾಡ್ಕೊಂಡು ಬರೋಂಗೆ ಇದೆ. ಭೇಟಿ ಮಾಡೋದಕ್ಕೆ ಬಿಟ್ಟಿದಾರ ಇಲ್ಲ ಅನ್ನೋದು ಇನ್ನೂ ಡೌಟ್ ಅಲ್ಲಿದೆ. ಬಿಡ್ತಾರ ಇಲ್ಲ ಅನ್ನೋದು ಇನ್ನೂ ಸ್ವಲ್ಪ ಇದೆ, ಮುಂದೆ ಫ್ಯೂಚರ್ ಅಲ್ಲಿ ಬಿಟ್ಟರು ಬಿಡ್ಬೋದು, ಬಿಡದೇನು ಇರ್ಬೋದು. ಈ ರೀತಿ ನಮ್ಮ ದೇಶದವರು ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡೆಲ್ಲ ಹುಡುಗಿದ್ರು ಕೂಡ ಅವರು ಸಿಗ್ತಾ ಇಲ್ಲ. ಯಾಕಂದ್ರೆ ಇನ್ನೊಂದ್ ಕಡೆ ಏನಪ್ಪ ವದಂತಿ ಅಂದ್ರೆ, ಇವರು ನಮ್ಮ ದೇಶದಲ್ಲೇ ಇದ್ದಾರೆ, ಈಕ್ವಡಾರ್ ನಲ್ಲಿ ಇಲ್ಲ, ಇಲ್ಲೇ ತಲೆಮರೆಸ್ಕೊಂಡು ಓಡಾಡ್ತಿದ್ದಾರೆ ಅಂತ ಒಂದ್ ಕಡೆ. ಇನ್ನೊಂದ್ ಕಡೆ ಈ ಹೈದರಾಬಾದ್ ನಲ್ಲಿರೋ ಆಶ್ರಮದಲ್ಲಿ ಮಕ್ಕಳುಗಳಿದ್ರಲ್ಲ, ಆ ಮಕ್ಕಳನ್ನ ಎಲ್ಲರೂ ಕೂಡ ಆ ದೇಶಕ್ಕೆ ಅಂದ್ರೆ ಈಕ್ವಡಾರ್ ದೇಶದಲ್ಲಿ ಐರ್ಲ್ಯಾಂಡ್ ಇದೆಯಲ್ಲ ಕೈಲಾಸ, ಅಲ್ಲಿಗೆ ಎಲ್ಲರನ್ನ ಶಿಫ್ಟ್ ಮಾಡಿ ಆಮೇಲೆ ನಿತ್ಯಾನಂದ ಅವರು ಆ ದೇಶಕ್ಕೆ ಹೋದ್ರು ಅಂತ ಇನ್ನೊಂದ್ ಕಡೆ ಓದಿದ್ವಿ. ಈಗ ಮಕ್ಕಳನ್ನು ಕೂಡ ಕಾಪಾಡೋಕ್ಕಾಗಲ್ಲ. ಈಗ ನಮ್ಮ ಇಂಡಿಯಾ ಏನಕ್ಕಪ್ಪ ಅಂತಂದ್ರೆ, ಒಂದು ಮಗು ಅಂದ್ರೆ ಒಂದು ಹೆಣ್ಣು ಮಗಳಿದ್ದಾರೆ, ಅವರು ಅಲ್ಲಿಂದ ತಪ್ಸ್ಕೊಂಡು ಹೋಗಿರ, ಈಗ ಅಲ್ಲಿಂದ ಅವ್ರ ಪೇರೆಂಟ್ಸ್ ಕೂಡ ಕಾಂಟ್ಯಾಕ್ಟ್ ಮಾಡಕ್ ಆಗ್ತಿಲ್ಲ, ಆ ರೀತಿ ಇದ್ದಾರೆ. ಈಗ ಆ ಮಗುನ ಹೇಗಾದ್ರೂ ಮಾಡಿ ತರಲೇಬೇಕು ಅಂತ ನಮ್ಮ ಪೊಲೀಸರು ಆದಷ್ಟು ಬೇಗ ಸರ್ಚ್ ಮಾಡ್ತಿದ್ದಾರೆ. ಬೇರೆ ದೇಶಕ್ಕೆ ಹೋಗಿ ಕೂಡ ರೆಡಿ ಮಾಡ್ಕೊಳ್ಳಿ ನಿಮ್ಮ ಪ್ಲಾನ್ ಅನ್ನ ಅಂತ ಹೇಳ್ತಾ ಇದಾರೆ ಕೋರ್ಟ್ ಇಂದ, ಆದ್ರೆ ಇದುವರೆಗೂ ಕರೆಯಕ್ ಆಗ್ತಿಲ್ಲ. ಇದೇ ರೀತಿ ನೀರವ್ ಮೋದಿ ಮತ್ತೆ ನಮ್ಮ ಕರ್ನಾಟಕದವ್ರು ಯಾರಪ್ಪ ಸಾಲ ಮಾಡಿ ಹೋದವರು ಲಂಡನ್ಗೆ, ಅದು ನಿಮಗೆ ಗೊತ್ತಿದ್ರೆ ಕಮೆಂಟ್ ಹಾಕಿ. ಯಾರು? ವಿಜಯ್ ಮಲ್ಯ ಮತ್ತೆ ಈ ನಿತ್ಯಾನಂದ, ಇಷ್ಟು ಜನರನ್ನ ಯಾವುದೇ ಕಾರಣಕ್ಕೂ ಹಿಡ್ಕೊಂಬರಕ್ ಆಗ್ತಾನೆ ಇಲ್ಲ. ಅವರು ಅಲ್ಲೇ ಎಷ್ಟು ಬ್ರಾಂಡ್ ಆಗಿ ಅಡ್ಡಾಡ್ತಾ ಇದ್ರು ಕೂಡ ಹಿಡ್ಕೊಬರೋದಿಕ್ ಆಗ್ತಾ ಇಲ್ಲ. ಯಾಕಪ್ಪ ಅಂತ ಇನ್ನೂ ಕಾರಣಗಳು ಗೊತ್ತಾಗ್ತಲ್ಲ. ಏನು ಅವ್ರಿಗೆ ಅಡಚಣೆ ಮಾಡಿದೆ ಅನ್ನೋದು ಇನ್ನೂ ಕ್ಲಿಯರ್ ಆಗಿ ಗೊತ್ತಾಗ್ತಲ್ಲ. ನಿತ್ಯಾನಂದನ ಅರೆಸ್ಟ್ ಮಾಡ್ತಾರ, ಅರೆಸ್ಟ್ ಮಾಡಿ ಸಾವಿರಾರು ಕ್ವಶನ್ ಗಳಿಗೆ ಅವ್ರು ಉತ್ತರ ಕೊಡ್ಬೇಕಾಗತ್ತೆ. ಆದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಯಾವುದೇ ಕಾರಣಕ್ಕೂ ಅರೆಸ್ಟ್ ಮಾಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಒಂದು ಪ್ರೈವೇಟ್ ಐರ್ಲ್ಯಾಂಡ್ ಗೆ ಹೋಗ್ಬೇಕಂದ್ರು ಕೂಡ ಅವ್ರ ಪರ್ಮಿಷನ್ ಇರಬೇಕು. ಆ ರೀತಿ ಈಕ್ವಡಾರಿಂದ ಸುಮಾರು ಕಿಲೋಮೀಟರ್ಗಳ ದೂರದಲ್ಲಿ ತುಂಬಾ ಚಿಕ್ಕ ಚಿಕ್ಕ ಚಿಕ್ಕದಾದ ಐರ್ಲ್ಯಾಂಡ್ಸ್ ಗಳು ಬರ್ತವೆ. ಅದರಲ್ಲಿ ಒಂದು ಐರ್ಲ್ಯಾಂಡ್ ನ ಖರೀದಿ ಮಾಡಿ ಇವರು ಅಲ್ಲಿ ಹೋಗಿ ಸೆಟಲ್ ಆಗಿದ್ದಾರೆ. ಅಲ್ಲಿಗೆ ಹೋಗೋರಿಗೆ ಆದಷ್ಟು ಬೇಗ ಪಾಸ್ಪೋರ್ಟ್ ಆ ದೇಶದ ಪೌರತ್ವವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ದೇಶವಾಗಿ ಕನ್ವರ್ಟ್ ಆಗತ್ತಾ ಅಥವಾ ಹಾಗೆ ಇರುತ್ತಾ, ಇವೇನೋ ಅಪ್ರೂವಲ್ ಕೊಡುತ್ತಾ, ಅಥವಾ ಬೇರೆ ಬೇರೆ ದೇಶಗಳೆಲ್ಲ ಎಲ್ಲ ಒಪ್ಕೊಂಡ್ರೆ ಮಾತ್ರ ಈ ಕೈಲಾಸ ಅನ್ನೋದು ಆಗುತ್ತೆ, ಇಲ್ದಿದ್ರೆ ಯಾವುದೇ ಕಾರಣಕ್ಕೂ ಆಗಲ್ಲ. ಆಯ್ತಾ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಬಾಯ್.